ಇನ್ನೂ ಒಂದು ಕ್ವಶನ್ ಇದೆ ಇದು 2017 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ 5 marks ಏನಿದೆ ಫಸ್ಟ್ ಕ್ವಶನ್ ಓದೋಣ ಇದು ಬಿಬಿಎಗೂ ಕೇಳಿದ್ದಾರೆ ಬಿಕಾಂಗೂ ಕೇಳಿದ್ದಾರೆ ಇದೇ ತರ ಕ್ವಶನ್ ಸುಮಾರು ಯೂನಿವರ್ಸಿಟಿಗೂ ಕೇಳಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ ನಿಮಗೆ 5 marks ಗೆ ಸೂಟಬಲ್ ಆಗಿರೋ ಕ್ವಶನ್ ಸೊ ಇಲ್ಲಿ ಮಿಸ್ಟರ್ ಪೀಟರ್ ಎ ಫಾರಿನ್ ಕ್ರಿಕೆಟರ್ ಕಮ್ಸ್ ಟು ಇಂಡಿಯಾ ಫಾರ್ 100 days ಎವ್ರಿ ಇಯರ್ ಸಿನ್ಸ್ ದ ಇಯರ್ ಫೈನಾನ್ಷಿಯಲ್ ಇಯರ್ 2012-13 ಇಂದ ಪ್ರತಿ ವರ್ಷ 100 ದಿನ ಬರ್ತಾನೆ ಐಪಿಎಲ್ ಆಡ್ತಾನೆ ಹೋಗ್ತಾನೆ ಓಕೆನಾ 100 ದಿನ ಇಂಡಿಯಾದಲ್ಲಿ ಇದ್ದಾನೆ ಫೈಂಡ್ ಔಟ್ ಹಿಸ್ ರೆಸಿಡೆನ್ಶಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಅಂತ ಅನ್ಕೋಣ ಐಪಿಎಲ್ ಅಂತ ಸುಮ್ಮನೆ ಹೇಳಿದೆ ಯಾವ ಕ್ರಿಕೆಟ್ಗೆ ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಒಟ್ಟಿನಲ್ಲಿ 100 ದಿನ ಬರ್ತಾ ಇದೆ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಅವರು ಎಷ್ಟು ದಿನ ಇರಬೇಕು 187 ದಿವಸ ಇರಬೇಕು ಎವ್ರಿ ಇಯರ್ 12-13 ಇಂದ 23-22 ವರೆಗೂ 22-23 ವರೆಗೂ ಎಷ್ಟೆಷ್ಟು ಬರ್ತಾ ಇದ್ರೆ 100 ದಿನ ಆಡಲಿಲ್ಲ ಹಾಗಾದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಆಗಿದಾರ ಆಗಿಲ್ಲ ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಎಷ್ಟು ದಿನ ಇದ್ದಾನೆ 60 ದಿನಕ್ಕೆ 22-23 ನಲ್ಲಿ 600 days ಇದ್ದಾನೆ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ ರಿಸೀವಿಂಗ್ ಟು ದ ಪ್ರೀವಿಯಸ್ ಇಯರ್ ಅಲ್ಲಿ 365 ದಿವಸ ಇರಬೇಕು ಕರೆಕ್ಟ್ ಇಲ್ಲಿ 100 ದಿನ ಇಲ್ಲಿ 100 ದಿನ ಇಲ್ಲಿ 100 ದಿನ ಇಲ್ಲಿ 100 ದಿನ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 400 ದಿನ ಕರೆಕ್ಟ್ ಎಷ್ಟು ದಿನ ಇರ್ಬೇಕು ನಮ್ಗೆ 365 ದಿವಸ ಇರಬೇಕು ಕರೆಕ್ಟ್ ಎಷ್ಟು ದಿನ ಇರ್ಬೇಕು 365 ಆದ್ರೆ ಎಷ್ಟು ಇದ್ದಾರೆ 400 ಹಾಗಾದ್ರೆ ಎರಡನೇ ಬೇಸಿಕ್ ಕಂಡೀಷನ್ ಪಾಸ್ ಆಗಿಲ್ಲ ಕರೆಕ್ಟ್ ಮೊದಲನೇದ್ರಲ್ಲಿ ಫೇಲ್ ಆಗಿದ್ದಾರೆ ಬಟ್ ಸೆಕೆಂಡ್ ಬೇಸಿಕ್ ಕಂಡೀಷನ್ ಪಾಸ್ ಆಗಿದ್ದಾರೆ ಅವನೇನಾದ ರೆಸಿಡೆಂಟ್ ಆದ ಬಟ್ ಅವನು ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಚೆಕ್ ಮಾಡಬೇಕಾದ್ರೆ ಇಲ್ಲಿ ನಾವು ಮೊದಲನೇ ಅಡಿಷನಲ್ ಕಂಡೀಷನ್ ಪಾಸ್ ಆಗಿದ್ದಾರೆ ಯಾಕೆ ಅಂತ ಆಮೇಲೆ ಹೇಳಿ ಮೊದಲನೇದು ಪಾಸ್ ಆಗಿದ್ದಾರೆ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಎರಡನೇದ್ ಆಗಿದಾನ ಇಲ್ವಾ ಅಂತ ನೋಡೋಣ ಎರಡನೇದ್ ಅಡಿಷನಲ್ ಕಂಡೀಷನ್ ಏನು 730 days ಕರೆಕ್ಟ್ ಇನ್ 7 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಕರೆಕ್ಟ್ 7 ವರ್ಷ ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷದಲ್ಲಿ 730 ದಿವಸ ಇರಬೇಕು ಕರೆಕ್ಟ್ ಇಲ್ಲಿ 21, 22, 20, 19, 19, 18, 18, 17, 17, 18, 16, 17, 15, 16, 1, 2, 3, 4, 5, 6, 7 ಎಲ್ಲದರಲ್ಲೂ 100 days ಅಂದ್ರೆ ಎಷ್ಟು ದಿನ ಆಯ್ತಪ್ಪ ಎಷ್ಟಾಯ್ತು 700 days ಆಗಿದೆ ಕರೆಕ್ಟ್ ನಮಗೆ ಬೇಕಾಗಿರೋದು ಎಷ್ಟು ಹಾಗಾದ್ರೆ ಒಂದು ಅಡಿಷನಲ್ ಕಂಡೀಷನ್ ಫೇಲ್ ಆದ್ರು ಹೌದಾ ಅವ್ನು ಎರಡೂ ಅಡಿಷನಲ್ ಕಂಡೀಷನ್ ಮಾಡಿದ್ರೆ ಮಾತ್ರ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಒಂದು ಫೇಲ್ ಆದ್ರೂ ಏನಾಗ್ತಾನೆ ಅವನು ನಾಟ್ ಆರ್ಡಿನರಿ ಆಗ್ತಾನೆ ಕರೆಕ್ಟ್ ಈಗ ನೀವೇ ಹೇಳಿ ಇವನ್ ಏನಾಗ್ತಾನೆ ದೇರ್ಫೋರ್ ಈಸ್ ಎ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕರೆಕ್ಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಕ್ಲಿಯರ್ ಈಗ ನಿಮ್ಗೆಲ್ಲ ಹೇಳ್ತಾ ಇದ್ದೆ ಸರ್ ಮೊದಲನೇ ಅಡಿಷನಲ್ ಕಂಡೀಷನ್ ಹೆಂಗ್ ಮಾಡಿದ್ದಾರೆ ಸರ್ ಸ್ಯಾಟಿಸ್ಫೈ ಹೆಂಗ್ ಮಾಡಿದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೇ ಇಲ್ಲೇ ಲೆಕ್ಕ ಹಾಕೊಳ್ಳಿ 21, 22 100 ದಿನ ಅಂದ್ರೆ 60 ದಿನ ಇರ್ಬೇಕೇನಪ್ಪ ಮೊದಲನೇ ಅಡಿಷನಲ್ ಕಂಡೀಷನ್ ಆಗಲ್ಲ ಬಿಡಿ ಎಲ್ಲಾದ್ರಲ್ಲೂ ಎರಡನೇ ಅಡಿಷನಲ್ ಕಂಡೀಷನ್ ಆಗ್ತಾನೆ ಹೆಂಗ್ ಹೇಳಿ ನೋಡೋಣ 21, 22 60 ದಿನಕ್ಕಿಂತ ಜಾಸ್ತಿ ಇದ್ದಾನ ಅದರಿಂದ 4 ವರ್ಷ 365 ಇದ್ದಾನ ಅಲ್ಲಿಗೆ ಈ ವರ್ಷ ಅವನು ರೆಸಿಡೆಂಟ್ ಆದ ಕರೆಕ್ಟ್ ಇಲ್ಲಿ 60 ದಿನಕ್ಕೆ ಎಷ್ಟಿರ್ಬೇಕು 60 ದಿನ ಇರ್ಬೇಕು ಎಷ್ಟಿದ್ದಾನೆ 100 ದಿನ ಇದ್ದಾನೆ ಇದರಿಂದ 1, 2, 3, 4 400 ದಿನ ಇದ್ದಾನ ಮೋರ್ ದನ್ 365 ಅಲ್ಲಿಗೆ ಫಸ್ಟ್ 2 ಇಯರ್ಸ್ ರೆಸಿಡೆಂಟ್ ಆಗಿದೆ ಇಲ್ಲೂ ರೆಸಿಡೆಂಟ್ ಆಗಿದ್ದಾನೆ ಇಲ್ಲಿ 100 ಇದ್ದಾನ 1, 2, 3, 4 3 ವರ್ಷ ಆಗೋದು 4 ವರ್ಷ ಆಯ್ತು 5 ವರ್ಷ ಆಯ್ತು 6 ವರ್ಷ ರೆಸಿಡೆಂಟ್ ಆಗಿದ್ದಾನೆ 7 ವರ್ಷ ರೆಸಿಡೆಂಟ್ ಆಗಿದ್ದಾನೆ ಬಟ್ ಎರಡನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಕಾರಣ ಏನಂದ್ರೆ 730 days ಇಲ್ಲ 7 ಇಯರ್ಸ್ ಅಲ್ಲಿ ಅದಕ್ಕೆ ಮೊದಲನೇ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ ಬಟ್ ಎರಡನೇ ಅಡಿಷನಲ್ ಕಂಡೀಷನ್ ಮಾಡಿಲ್ಲ ಯಾಕೆಂದ್ರೆ 730 days ಬೇಕು ಅವನು ಇರೋದೇ 700 days ಅದಕ್ಕೆ ಅವನು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕ್ಲಿಯರ್ ಚೆನ್ನಾಗಿದೆಯಾ ಈ ಕ್ವಶನ್ ಮಾಡಿದ ಸರ್ ಮಾಡಿಲ್ವಾ ಮಾಡಿದ್ರ